ಸೋಲಾರ್ ರೂಫ್ಟಾಪ್ ಗ್ರಿಡ್ ಕನೆಕ್ಟಿವಿಟಿ ಸಿಸ್ಟಮ್. ಈ ಒಂದು ಉಪಕರಣನ ಕೆಲವೊಬ್ರಿಗೆ ಗೊತ್ತಿದೆ, ಕೆಲವೊಬ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಈ ಒಂದು ಸೋಲಾರ್ ಸಿಸ್ಟಮ್ನ ಎಲ್ಲಿ ಅಳವಡಿಸ್ಬೋದು, ಹೇಗೆ ಅಳವಡಿಸ್ಬೋದು, ಇದರಲ್ಲಿ ಏನೇನು ಕಾಂಪೋನೆಂಟು ಉಪಕರಣಗಳು ಬರ್ತವೆ, ಇದನ್ನು ಹೇಗೆ ಮೇಂಟೆನೆನ್ಸ್ ಮಾಡ್ಬೋದು, ಇದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋನ ನಿಮ್ಮ ಮುಂದೆ ಈ ಒಂದು ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀವಿ. ಇದನ್ನು ನೀವು ನೋಡಿ, ಇದನ್ನು ಸಾಧ್ಯವಾದಷ್ಟು ಜನಕ್ಕೆ ಶೇರ್ ಮಾಡಿ, ಇದರ ಉಪಯೋಗ ಎಲ್ಲರೂ ಪಡ್ಕೋಬೇಕು ಅಂತ ಈ ಒಂದು ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ, ನಾನು ಮಲ್ಲೇಶ್ ಅಂತ, ಬೆಂಗಳೂರಿನಿಂದ. ನಾನು ಕಳೆದ 13 ವರ್ಷಗಳಿಂದ ಈ ಒಂದು ಸೋಲಾರ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಹಾಗೂ ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸು ಇದೆ. ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀವಿ. ಸಾಧ್ಯವಾದಷ್ಟು ನೀವು ನೋಡಿ ಅಂತ ಇದ್ರ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈಗ ಸೋಲಾರ್ ರೂಫ್ಟಾಪ್ ಗ್ರಿಡ್ ಕನೆಕ್ಟಿವಿಟಿ ಸಿಸ್ಟಮ್ ಅಂದರೆ ಏನು ಅನ್ನೋ ಒಂದು ಈ ಟಾಪಿಕ್ನ ನಿಮಗೆ ಕೂಲಂಕುಷವಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈಗ ನಿಮಗೆ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್ ಇದೆ, ಅದು ಥರ್ಮಲ್ಲು. ಅದೇನು ಅಂತಂದರೆ, ನಿಮಗೆ ಬಿಸಿನೀರು ಕಾಯಿಸ್ತದೆ, ನೀವು ಬಿಸಿನೀರು ಸ್ನಾನ ಮಾಡ್ತೀರ. ಅದೇ ರೀತಿ ಸೋಲಾರ್ PV ಸಿಸ್ಟಮ್ ಇದೆ, ಅದು ನಿಮಗೆ ಸೋಲಾರ್ ಲ್ಯಾಂಟರ್ನ್ ಇರ್ಬೋದು, ಸೋಲಾರ್ ಹೋಮ್ ಲೈಟಿಂಗ್ ಇರ್ಬೋದು, ಸೋಲಾರ್ ಸ್ಟ್ರೀಟ್ ಲೈಟ್ ಇರ್ಬೋದು, ಸಾಕಷ್ಟು ಉಪಕರಣಗಳಿದೆ ಸೋಲಾರು, ನೀವೆಲ್ಲ ನೋಡೇ ಇದ್ದೀರ. ಅದೇ ರೀತಿ ಅದು ನಿಮಗೆ ಹಾಫ್ ಗ್ರಿಡ್ ಸಿಸ್ಟಮ್, ಅಂದರೆ ಬ್ಯಾಟ್ರಿ ಇರುವಂಥ ಸಿಸ್ಟಮ್ ಅದು. ಆ ಬ್ಯಾಟ್ರಿ ಇರೋ ಸಿಸ್ಟಮ್ನ ಮೊದಲೆಲ್ಲ ನೀವು ಯೂಸು ಮಾಡಿದಿರಾ, ಮುಂದೇನು ಯೂಸು ಮಾಡ್ತೀರಾ. ಬಟ್ ಇಲ್ಲಿ ಸೋಲಾರ್ ಗ್ರಿಡ್ ಕನೆಕ್ಟಿವಿಟಿ ಸಿಸ್ಟಮ್ ಅಂದರೆ ಏನು ಅನ್ನೋದನ್ನ ನಿಮ್ಗೆ ಈ ವಿಡಿಯೋ ಮೂಲಕ ಕೂಲಂಕುಷವಾಗಿ ತಿಳಿಸ್ತೀವಿ. ಅದನ್ನು ನೀವು ಒಂದು ಸಾರಿ ನೋಡಿ ಮನವರಿಕೆ ಮಾಡ್ಕೊಳ್ಳಿ. ಈಗ ನಾವು ಈ ರೂಫ್ಟಾಪ್ ಗ್ರಿಡ್ ಕನೆಕ್ಟಿವಿಟಿ ಸಿಸ್ಟಮ್ನಲ್ಲಿ ಏನೇನು ಉಪಕರಣಗಳು ಬರ್ತವೆ ಅಂತ ತಿಳ್ಕೊಳ್ಳೋಣ. ಫಸ್ಟು ಇದರಲ್ಲಿ ಮೊದಲು ಏನೇನು ಬರ್ತದೆ, ಮೇಜರ್ ಆಗಿ ಸೋಲಾರ್ PV ಮಾಡ್ಯೂಲ್. PV ಮಾಡ್ಯೂಲ್ ಏನು ಮಾಡುತ್ತೆ, ಇಟ್ ಜನರೇಟ್ ಎಲೆಕ್ಟ್ರಿಸಿಟಿ. ಸನ್ನಿಂದ ಶಾಖನ ಅಬ್ಸರ್ವ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ. ಪ್ರೊಡ್ಯೂಸ್ ಮಾಡಿದಂಥ ಎಲೆಕ್ಟ್ರಿಸಿಟಿ ಎಲ್ಲಿ ಹೋಗುತ್ತೆ, ನೀವು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. DC ಪವರ್ ಇರ್ತದೆ, ಅದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ಬೇಕು ನೀವು, ಇಟ್ ವಿಲ್ ಗೋ ಟು ಇನ್ವರ್ಟರ್. ಇನ್ವರ್ಟರ್ಗೆ ಹೋದ್ಮೇಲೆ ಎರಡನೇ ಕಾಂಪೋನೆಂಟೇ ಇನ್ವರ್ಟರ್. ಇನ್ವರ್ಟರ್ ಏನು ಮಾಡುತ್ತೆ, ನಿಮ್ಮ DC ಪವರ್ ಏನು ಹೋಗಿರ್ತದೆ ಅದನ್ನು ACಯಾಗಿ ಕನ್ವರ್ಟ್ ಮಾಡ್ತದೆ ಇನ್ವರ್ಟರ್. ಆ ಇನ್ವರ್ಟರ್ ಮಾಡುವಂಥ ಕೆಲಸ ಅದು. ದೆನ್ ಇನ್ವರ್ಟರಿಂದ ಎಲ್ಲಿ ಹೋಗುತ್ತದೋ, ಸೀದಾ ಗ್ರಿಡ್ಗೆ ಹೋಗುತ್ತೆ. ಗ್ರಿಡ್ಡಲ್ಲಿ ಮೊದಲಿಗೆ ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಗ್ರಿಡ್ಡಿಂದ ವಾಪಸ್ ಕಳಿಸ್ಬೋದು. ಇದು ಗ್ರಿಡ್ ಮಾಡುವಂಥ ಕೆಲಸ. ಇವು ಮೂರು ಮೇನ್ ಕಾಂಪೊನೆಂಟ್ ಈ ರೂಫ್ಟಾಪ್ ಸಿಸ್ಟಮ್ನಲ್ಲಿ. ಈ ಒಂದು ಮಾಡ್ಯೂಲು, ಇನ್ವರ್ಟರ್, ಗ್ರಿಡ್ ಕನೆಕ್ಟಿವಿಟಿ ಜೊತೆಗೆ ಇನ್ನೂ ಕೆಲವೊಂದು ಎರಡು ಐಟಮ್ ಬರ್ತದೆ. ಎಲೆಕ್ಟ್ರಿಕ್ ವೈರಿಂಗ್ ಇರ್ಬೋದು, ಮಾಡೆಲ್ ಸ್ಟ್ರಕ್ಚರ್ ಇರ್ಬೋದು. ಅದನ್ನು ನಿಮಗೆ ಕೂಲಂಕುಷವಾಗಿ ಮುಂದೆ ನಿಮಗೆ ತೋರಿಸ್ತೀನಿ ಅದನ್ನು ನಿಮಗೆ. ಈಗ ನಿಮಗೆ ಅನಿಸ್ಬೋದು, ನಾನು ಈ ಸೋಲಾರ್ ಗ್ರಿಡ್ ಟೈ ಸಿಸ್ಟಮ್ ಹಾಕ್ಕೊಂಡ್ರೆ ನನ್ನ ಮನೆ ಲೈಟ್ ಇರ್ಬೋದು, ಫ್ಯಾನ್ ಇರ್ಬೋದು, TV ಇರ್ಬೋದು, ಫ್ರಿಜ್ ಇರ್ಬೋದು, ನನ್ನ ಮೋಟ್ರ್ ಇರ್ಬೋದು, AC ಇರ್ಬೋದು, ರನ್ ಮಾಡ್ಬೋದಾ ಅಂತ ನನಗೆ ಕ್ವಶನ್ ಬರ್ಬೋದು. ಕರೆಕ್ಟ್ ಅಲ್ವಾ? ಡೆಫಿನೆಟ್ಟಾಗಿ ಯೂಸ್ ಮಾಡ್ಬೋದು ನೀವು ಇದನ್ನು. ನಿಮ್ಮ ಇಡೀ ಮನೇನ ಸೋಲಾರ್ ಗ್ರಿಡ್ ಕನೆಕ್ಟಿವಿಟಿ ಸಿಸ್ಟಮಿಂದ ಪೂರ್ತಿ ರನ್ ಮಾಡ್ಬೋದು. ಓಕೆ, ನಾನು ಈ ಮನೇನ ರನ್ ಮಾಡ್ಬೋದು ಸೋಲಾರಿಂದ ಅಂದ್ಕೊಂಡ್ರೆ ಮಳೆಗಾಲದಲ್ಲಿ ಏನು ಮಾಡೋದು, ಬಿಸಿಲಿಲ್ಲ ಅಂದಾಗ ಹೆಂಗೆ ರನ್ ಮಾಡುತ್ತೆ, ನನಗೆ ಹೆಂಗೆ ಗೊತ್ತಾಗತ್ತಿದು ಅಂತ ನೀವು ಕೇಳ್ಬೋದು. ಆವಾಗ ನಿಮಗೆ ಒಂದು 40-50% ಮಾತ್ರ ವರ್ಕ್ ಆಗುತ್ತೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಕೂಲಂಕುಷವಾಗಿ ನಿಮ್ಗೆ ಹೇಳ್ತೀವಿ. ಈಗ ನೀವು ಕೇಳ್ಬೋದು, ಈ ಸೋಲಾರ್ ರೂಫ್ಟಾಪ್ ಗ್ರಿಡ್ ಕನೆಕ್ಟಿವಿಟಿ ಸಿಸ್ಟಮ್ ಹಾಕ್ಕೊಂಡ್ರೆ ಮಳೆಗಾಲದಲ್ಲಿ ಬಿಸಿಲಿಲ್ದಿಲ್ದಾಗ ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಕರೆಕ್ಟ್ ಅಲ್ವಾ? ಡೆಫಿನೆಟ್ಟಾಗಿ ವರ್ಕ್ ಆಗುತ್ತೆ. ಸೋಲಾರ್ ಸನ್ರೈಸ್ ಎಷ್ಟಿರುತ್ತೋ ಅದ್ರ ಮೇಲೆ 10% 15% ವರ್ಕ್ ಆಗೇ ಆಗುತ್ತೆ. ಆಗಲ್ಲ ಅಂತ ಹೇಳಂಗಿಲ್ಲ, ಬಟ್ ಡೆಫಿನೆಟ್ಟಾಗಿ ಆಗುತ್ತೆ. ಡಿಪೆಂಡ್ ಅಪಾನ್ ನಿಮ್ಮ ಸನ್ರೈಸ್ ಹೆಂಗಿರುತ್ತೋ ಅದ್ರ ಮೇಲೆ ವರ್ಕ್ ಆಗುತ್ತೆ. ಮತ್ತು ನೀವು ಕೇಳ್ಬೋದು, ನಾನು ವರ್ಷದಲ್ಲಿ 2-3 ತಿಂಗಳು ಊರಲ್ಲಿರಲ್ಲ, ಇದನ್ನು ಅಳವಡಿಸ್ಬಿಟ್ಟು ಬಿಟ್ಬಿಡ್ತೀನಿ, ಅವಾಗ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆ ಕೂಲಂಕುಷವಾಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಮತ್ತು ನೀವು ಕೇಳ್ಬೋದು, ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಆಫೀಸ್ಗೋ ಎಲ್ಲೋ ಹೊರಗಡೆನೋ ಹೋಗಿರ್ತೀನಿ, ಇಲ್ಲಿ ಜನ್ರೇಟ್ ಆಗ್ತಾ ಇರೋವಂಥ ಪವರು ಏನಾಗ್ತಾಯಿದೆ
ನನಗೆ ರಾತ್ರಿ ಪವರ್ ಬೇಕು, ನನ್ನ ಹತ್ರ ಬ್ಯಾಟ್ರಿ ಇಲ್ಲ, ಸ್ಟೋರೇಜ್ ಇಲ್ಲ, ಏನೂ ಇಲ್ಲ. ನೀವು ಕೇಳ್ಬೋದು ಎಲ್ಲಿ ಹೋಗ್ತಾ ಇದೆ ಇದು ಅಂತ. ಅದಕ್ಕೆ ನೀವೇನು ಮಧ್ಯಾಹ್ನ ಜನ್ರೇಟ್ ಆಗಿರ್ತದೆ ಅದೆಲ್ಲ ಪೂರ್ತಿ ಗ್ರಿಡ್ಗೆ ಹೋಗ್ತಾ ಇರ್ತದೆ. ನೀವು ಸಂಜೆ ಮನೆಗೆ ಬಂದ ನಂತರ ಸಂಜೆ ಏನು ಜನ್ರೇಟ್ ಆಗಲ್ಲ ಪವರು, ಬೆಳಗ್ಗೆಯಿಂದ ಸಂಜೆವರೆಗೂ ಮಾತ್ರ ಆಗಿರ್ತದೆ. ನಿಮಗೆ ನೈಟಲ್ಲಿ ಬೇಕು ಅಂದಾಗ ನೀವು ಗ್ರಿಡ್ಡಿಂದನೇ ಕನೆಕ್ಷನ್ ತೊಗೋಬೇಕು, ಗ್ರಿಡ್ಡಿಂದನೇ ನಿಮ್ಮ ಮನೆಗೆ ಪವರ್ನ ತೊಗೋಬೇಕು. ನೀವೇನು ಮಧ್ಯಾಹ್ನ ಜನ್ರೇಟ್ ಮಾಡಿರ್ತೀರಾ ಅದೆಲ್ಲ ಅವ್ರಿಗೆ ಗ್ರಿಡ್ಗೆ ಹೋಗಿರ್ತದೆ. ನೋಡಿ, ಇದರಲ್ಲಿ ಈಗ ಎರಡು ಥರ ಇದೆ. ಈ ರೂಫ್ಟಾಪ್ ಸಿಸ್ಟಮ್ ಹಾಕೋದ್ರಲ್ಲಿ ಎರಡು ಥರ ಇದೆ ನಿಮಗೆ. ಎರಡು ಥರ ಅಂದರೆ ಏನು? ಒಂದು ನೆಟ್ ಮೀಟ್ರಿಂಗ್ ಸಿಸ್ಟಮ್ ಅಂತ. ಈ ಒಂದು ಸೋಲಾರ್ ರೂಫ್ಟಾಪ್ ಸಿಸ್ಟಮ್ ಅಳವಡಿಸ್ತಾರೆ. ಇದರಲ್ಲಿ ನಿಮಗೆ ಎರಡು ಥರ ಇದೆ. ಒಂದು ನೆಟ್ ಮೀಟ್ರಿಂಗ್ ಕಾನ್ಸೆಪ್ಟ್ ಅಂತ, ಇನ್ನೊಂದು ಗ್ರಾಸ್ ಮೀಟ್ರಿಂಗ್ ಕಾನ್ಸೆಪ್ಟ್ ಅಂತ. ಈಗ ನೀವು ಕೇಳ್ಬೋದು ನೆಟ್ ಮೀಟ್ರಿಂಗ್ ಅಂದರೆ ಏನು, ಗ್ರಾಸ್ ಮೀಟರ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ನಿಮಗದು ತಲೆಯಲ್ಲಿ ಹೊಳಿತಾ ಇರ್ತದೆ, ಏನಪ್ಪ ನೆಟ್ ಮೀಟ್ರಿಂಗು, ಏನಪ್ಪ ಗ್ರಾಸ್ ಮೀಟ್ರಿಂಗು ಅಂತ. ಈಗ ನೆಟ್ ಮೀಟ್ರಿಂಗ್ ಅಂತ ಅಂದರೆ ಏನು ಅಂದರೆ, ನೀವು ಏನು ಸೋಲಾರ್ ರೂಫ್ಟಾಪ್ ಸಿಸ್ಟಮಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಎಷ್ಟು ಯೂನಿಟ್ನ ಪ್ರೊಡ್ಯೂಸ್ ಮಾಡಿರ್ತೀರ ಅದನ್ನು ಫಸ್ಟು ನಿಮ್ಮ ಲೋಡ್ಗೆ ಹೋಗುತ್ತೆ. ಲೋಡ್ ಇಲ್ಲ ಅಂದಾಗ ಅದು ನಿಮಗೆ ಆಟೋಮೆಟಿಕ್ಕಾಗಿ ಗ್ರಿಡ್ಗೆ ಹೋಗುತ್ತೆ. ನೀವು ಏನು ಪ್ರೊಡಕ್ಷನ್ ಇದರಲ್ಲಿ ಏನು ಅಂದರೆ ಎರಡು ಥರ, ಒಂದು ಎಕ್ಸ್ಪೋರ್ಟು, ಇನ್ನೊಂದು ಇನ್ಪೋರ್ಟು. ಎಕ್ಸ್ಪೋರ್ಟ್ ಅಂದ್ರೆ ಏನು, ನೀವು ಏನು ಪ್ರೊಡ್ಯೂಸ್ ಮಾಡಿರ್ತೀರ ಎಲೆಕ್ಟ್ರಿಸಿಟಿನ ಅದನ್ನು ಪೂರ್ತಿ ನೀವು ಗ್ರಿಡ್ಡಿಗೆ ಕಳಿಸೋದು. ಒಂದು ವೇಳೆ ನಿಮ್ಮ ಲೋಡ್ ಇತ್ತು ಅಂದ್ಕೊಳ್ಳಿ, ನೀವು ಫಸ್ಟು ಲೋಡ್ಗೆ ಹೋಗುತ್ತೆ. ಲೋಡ್ ಇಲ್ಲ ಅಂದಾಗ ಅದು ಆಟೋಮೆಟಿಕ್ಕಾಗಿ ಗ್ರಿಡ್ ಕನೆಕ್ಟ್ ಹೋಗ್ತಾ ಇರ್ತದೆ. ನೀವು ಕೇಳ್ಬೋದು, ಮೊದಲೇ ಒಂದು ಸಾರಿ ಕೇಳಿದ್ರಿ, ನಾನು ಎರಡು ತಿಂಗಳು ಸಮ್ಮರ್ ಹಾಲಿಡೇಸ್ಗೆಲ್ಲೋ ಹೋಗ್ಬಿಟ್ಟಿದೆ, ರಜಾ ಹಾಕ್ಬಿಟ್ಟಿದೆ, ಎಲ್ಲೋ ಹೋಗಿದ್ದೆ, ಮನೇಲಿ ಲೋಡೇ ಇರಲಿಲ್ಲ ಅಂತ. ಅವಾಗ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಏನು ಪೂರ್ತಿ ಪ್ರೊಡಕ್ಟ್ ಮಾಡಿರ್ತೀರಲ್ಲ ಎಲೆಕ್ಟ್ರಿಸಿಟಿನ, ಅದು ಪೂರ್ತಿ ನೀವು ಇಲ್ಲದೇ ಇಲ್ಲದಾಗ ಲೋಡ್ ಇಲ್ಲ ಅಂದರೆ ಗ್ರಿಡ್ಗೆ ಹೋಗ್ತಾ ಇರ್ತದೆ. ನೀವು ಎಷ್ಟು ಅವ್ರು ಕೊಟ್ಟಿದ್ರೆ, ನೀವು ಅವ್ರಿಗೆ ಕೊಟ್ಟಿರೋದು ಜಾಸ್ತಿ ಇದ್ದರೆ ಅವ್ರು ನಿಮಗೆ ಪೇ ಮಾಡ್ತಾರೆ. ಇಲ್ಲ ನೀವೇ ಜಾಸ್ತಿ ಕನ್ಸ್ಯೂಮ್ ಮಾಡಿಬಿಟ್ಟಿದ್ದೀರ ಅಂದ್ಕೊಳ್ಳಿ, ಅವಾಗ ನೀವು ಪೇ ಮಾಡಬೇಕಾಗತ್ತೆ. ಟೋಟಲ್ ಪ್ರೊಡಕ್ಷನ್ ಏನಾಗುತ್ತೆ ಅದರಲ್ಲಿ ಲೆಸ್ ಕನ್ಸಂಪ್ಷನ್ ಮಾಡಿರೋದನ್ನ ಮೈನಸ್ ಮಾಡಿ ಇನ್ನು ಮಿಕ್ಕಿದ್ರೆ ಅವ್ರು ನಿಮಗೆ ಪೇ ಮಾಡ್ತಾರೆ. ಸೊ ಇದು ನೆಟ್ ಮೀಟಿಂಗ್ ಟೋಟಲ್ ಕಾನ್ಸೆಪ್ಟು. ಅದಕ್ಕೆ ನಿಮಗೆ ಪೂರ್ತಿ ಇನ್ನೂ ಮುಂದೆ ಇದರಲ್ಲಿ ನಿಮಗೆ ಪಕ್ಕ ಅದ್ರ ಮಾಹಿತಿ ಎಲ್ಲನೂ ಡೀಟೇಲಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅದನ್ನು, ಅದ್ರಲ್ಲಿ ತಿಳ್ಕೊಬೋದು ನೀವು. ಅದೇ ರೀತಿ ಗ್ರಾಸ್ ಮೀಟ್ರಿಂಗ್ ಅಂದರೆ ಏನು, ಗ್ರಾಸ್ ಮೀಟ್ರಿಂಗ್ನಲ್ಲಿ ನೀವೇನು ಟೋಟಲಿ ಸೋಲಾರಿಂದ ಪ್ರೊಡ್ಯೂಸ್ ಮಾಡಿರ್ತೀರೋ ಆ ಪೂರ್ತಿ ಜನ್ರೇಟ್ ಆಗಿರೋಂಥ ಪವರ್ ಸೀದಾ ಬೆಸ್ಕಾಮ್ಗೆ ಹೋಗ್ತಾ ಇರ್ತದೆ. ಅದನ್ನು ನೀವು ಡೈರೆಕ್ಟಾಗಿ ನಿಮ್ಮ ಲೋಡಿಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಡೈರೆಕ್ಟಾಗಿ ಅವ್ರಿಗೆ ಹೋಗಿರ್ತದೆ. ಅವ್ರು ಅವಾಗ ನಿಮಗೆ ಎಷ್ಟು ಎಕ್ಸ್ಪೋರ್ಟ್ ಅವ್ರಿಗೆ ಮಾಡಿದ್ದೀರಾ, ಅವರ ಪಾಲಿಸಿನಲ್ಲಿ ಏನು ರೇಟ್ ಇದೆ ಆ ರೇಟ್ ಪ್ರಕಾರ ನಿಮಗೆ ಮಂತ್ ಎಂಡಲ್ಲಿ ವಾಪಸ್ ಕೊಡ್ತಾರೆ. ಅದೇ ಗ್ರಾಸ್ ಮೀಟ್ರಿಂಗು ನೆಟ್ ಮೀಟ್ರಿಂಗ್ ಇರುವಂಥ ವ್ಯತ್ಯಾಸ. ಬಟ್ ಈ ನೆಟ್ ಮೀಟ್ರಿಂಗ್ನಲ್ಲಿ ಬಿಲ್ಲಲ್ಲಿ ಸ್ಲ್ಯಾಬ್ ಸಹ ಇರುತ್ತೆ ನಿಮಗೆ, ಎಷ್ಟು ಯೂನಿಟ್ ಕನ್ಸ್ಯೂಮ್ ಮಾಡಿದ್ರೆ ಏನು ರೇಟು ಅಂತ ಸ್ಲ್ಯಾಬ್ ಇರುತ್ತೆ. ನೀವು ನೆಟ್ ಮೀಟ್ರಿಂಗ್ ಹಾಕೊಂಡಾಗ ಆ ಸ್ಲ್ಯಾಬ್ ವೈಸ್ ಹೋದಾಗ ನಿಮಗೆ ಇದು ನಿಮಗೆ ಜಾಸ್ತಿ ಅನುಕೂಲಗಳಾಗುತ್ತೆ. ಗ್ರಾಸ್ ಮೀಟ್ರಿಂಗ್ ಹಾಕೊಂಡಾಗ ಸ್ವಲ್ಪ ಅನುಕೂಲ ಕಡಿಮೆ ಆಗ್ಬೋದು. ಸೊ ಇದು ಎರಡಕ್ಕೂ ಇರುವಂಥ ಮೇನ್ ಡಿಫ್ರೆನ್ಸ್. ಮತ್ತು ಮುಖ್ಯವಾಗಿ ನೀವು ಕೇಳ್ಬೋದು, ಏನಪ್ಪ ಅಂದರೆ ನಮ್ಮ ಮನೇಲಿ ಈಗ ಎಕ್ಸಿಸ್ಟಿಂಗ್ ಒಂದು ಇನ್ವರ್ಟರ್ ಇದೆ, ಅದನ್ನು ನಾವು ಯಾವ ಥರ ಯೂಸ್ ಮಾಡ್ಬೋದು, ಇದರಿಂದ ಯೂಸ್ ಮಾಡ್ಬೋದಾ ಅಂತ ನೀವೊಂದು ಪ್ರಶ್ನೆ ಕೇಳ್ಬೋದು. ಕರೆಕ್ಟ್ ಅಲ್ವಾ? ನೋ, ಯಾವುದೇ ಕಾರಣಕ್ಕೂ ಆ ಎಕ್ಸಿಸ್ಟಿಂಗ್ ಇನ್ವರ್ಟರ್ನ ಯೂಸ್ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಯಾಕೆ ಅಂದರೆ ಸೋಲಾರಲ್ಲಿ ಕೊಡೋವಂಥ ಇನ್ವರ್ಟ್ರು ಇಟ್ಸ್ ಎ ಪ್ಯೂರ್ಲಿ ಆನ್ ಗ್ರಿಡ್ ಇನ್ವರ್ಟ್ರು. ಅದೇ ನಿಮ್ಮ ಮನೇಲಿರುವಂಥ ಇನ್ವರ್ಟ್ರು ಇಟ್ಸ್ ಎ ಆನ್ ಗ್ರಿಡ್ ಇನ್ವರ್ಟ್ರು. ಈ ಇನ್ವರ್ಟ್ರು ಆ ಇನ್ವರ್ಟರ್ಗೆ ಮ್ಯಾಚ್ ಆಗಲ್ಲ. ಒಂದು, ಅದನ್ನು ಅಪ್ಗ್ರೇಡೇಷನ್ ಸಹ ಮಾಡಲಿಕ್ಕಾಗಲ್ಲ ಇದರಲ್ಲಿ. ಇದನ್ನು ತಾವು ಅದನ್ನು ಅರ್ಥ ಮಾಡ್ಕೋಬೇಕು. ಈ ಇನ್ವರ್ಟರೇ ಬೇರೆ, ಆ ಇನ್ವರ್ಟರೇ ಬೇರೆ. ಮತ್ತು ನೀವು ಕೇಳ್ಬೋದು, ಈಗ ನಮ್ಮಲ್ಲಿರೋ ಎಕ್ಸಿಸ್ಟಿಂಗ್ ಇನ್ವರ್ಟರ್ ಹಾಕ್ಕೊಳ್ಬೇಕಾದ್ರೆ ಇಡೀ ಮನೆ ವೈರಿಂಗು ಅಲ್ಲೊಡೆಯೋದು ಇಲ್ಲೊಡೆಯೋದು ವೈರಿಂಗ್ ಮಾಡೋದೆಲ್ಲ ಮಾಡ್ತೀವಿ ಅಂತ ಮಾಡ್ತಾರೆ. ಆದರೆ ಅದೇ ಥರ ಈ ಇನ್ವರ್ಟರ್ ಹಾಕೊಂಡ್ರೆ ಮತ್ತೆ ನಾವು ವೈರಿಂಗ್ ಚೇಂಜ್ ಮಾಡಬೇಕಾ,
ಮತ್ತೆ ಮನೆಯೆಲ್ಲ ಒಡಿಬೇಕಾ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಖಂಡಿತವಾಗಿಲ್ಲ. ನಿಮ್ಮ ಮನೇಲಿರೋ ಇನ್ವರ್ಟರ್ ಅದು ಆ ಇನ್ವರ್ಟರ್ ಮಾಡೋ ಕೆಲಸನೇ ಬೇರೆ, ಅದಕ್ಕೆ ಬೇರೆ ವೈರಿಂಗೇ ಮಾಡ್ತಾರೆ. ಬಟ್ ನಮ್ಮಲ್ಲಿ ಈ ಗ್ರಿಡ್ ಕನೆಕ್ಟಿವಿಟಿ ಇನ್ವರ್ಟರ್ ಏನಿದೆ, ಜಸ್ಟ್ ಒಂದೇ ಒಂದು ಕಡೆ ನಿಮ್ಮ ಮೀಟರ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಮಾತ್ರ ಫಿಕ್ಸ್ ಮಾಡೋದು. ಇದಕ್ಕೆ ಬೇರೆ ವೈರಿಂಗ್ ಮಾಡೋದಾಗಲಿ, ಮನೆ ಒಡೆಯೋದಾಗಲಿ, ಮತ್ತೊಂದು ಏನು ಇದಕ್ಕೆ ಕೆಲಸ ಇಲ್ಲ. ವೆರಿ ಸಿಂಪಲ್, ನಿಮ್ಮ ಮೀಟರ್ ಹತ್ರ ಮಾತ್ರ ಈ ಇನ್ವರ್ಟರ್ ಕನೆಕ್ಟ್ ಮಾಡೋದು. ಈಗ ನೀವು ಇಷ್ಟೆಲ್ಲ ಮಾಹಿತಿ ತೊಗೊಂಡ್ರಿ, ಸೋಲಾರ್ ರೂಫ್ಟಾಪ್ ಗ್ರಿಡ್ ಕನೆಕ್ಟಿವಿಟಿ ಸಿಸ್ಟಮ್ ಅಂದ್ರಿ ಅಂತ ಮಾಹಿತಿ ತೊಗೊಂಡ್ರಿ, ಈಗ ಫೈನಲಿ ನಿಮ್ಮ ಮನಸ್ಸಲ್ಲಿ ಅನಿಸಿರುತ್ತೆ ನಾನು ಯಾಕೆ ಒಂದು ಸೋಲಾರ್ ರೂಫ್ಟಾಪ್ ಹಾಕಬಾರ್ದು ಅಂತ. ಅವಾಗ ನಿಮ್ಮ ಮನಸ್ಸಲ್ಲಿ ಅನಿಸುತ್ತೆ ಯಾಕೆ ಹಾಕೋದು, ಎಲ್ಲಿ ಹಾಕೋದು ಅಂತ ನಿಮಗೆ ಒಂದು ಐಡಿಯಾ ಬೇಕಾಗುತ್ತೆ. ಈ ಒಂದು ಸೋಲಾರ್ ಗ್ರಿಡ್ ಕನೆಕ್ಟಿವಿಟಿ ಸಿಸ್ಟಮ್ನ ನೀವು ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಎಲ್ಲಿ ಖಾಲಿ ಜಾಗ ಇದೆ ನಿಮ್ಮ ಮನೆ ಮೇಲೆ ಎಲ್ಲ ಕಡೆನೂ ಹಾಕ್ಬೋದು. ಎಲ್ಲ ಕಡೆ ಹಾಕ್ಬೋದು ಅಂದರೆ ಆರ್ ಸಿ ಸಿ ರೂಫ್ ಇದ್ದರೂ ಹಾಕ್ಬೋದು, ಶೀಟ್ ರೂಫ್ ಇದ್ದರೂ ಹಾಕ್ಬೋದು, ಜಂಕ್ ಶೀಟ್ ಇದ್ದರೂ ಹಾಕ್ಬೋದು. ಎಲ್ಲಿ ಶ್ಯಾಡೋ ಫ್ರೀ ಏರಿಯಾ ಇದೆ ಅಲ್ಲಿ ಎಲ್ಲ ಕಡೆನೂ ಈ ಸೋಲಾರ್ ಸಿಸ್ಟಮ್ನ ಅಳವಡಿಸ್ಕೋಬೋದು ನೀವು. ಇದ್ರ ಜೊತೆಗೆ ನೀವು ಕೇಳ್ಬೋದು ಇದಕ್ಕೆ ಎಷ್ಟು ವೆಯ್ಟ್ ಆಗ್ಬೋದು, ಹೆಂಗೆ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್, 1 kW ಸೋಲಾರ್ ರೂಫ್ಟಾಪ್ ಸಿಸ್ಟಮ್ ಹಾಕೋಬೇಕಾದ್ರೆ ನೀವು ಆರ್ ಸಿ ಸಿ ಮೇಲಾದರೂ ಹಾಕಿ, ಶೀಟ್ ರೂಫ್ ಮೇಲನ್ನು ಹಾಕಿ, ಅಪ್ರಾಕ್ಸಿಮೇಟ್ಲಿ 100 kg ವೆಯ್ಟ್ ಬರ್ಬೋದು. ಅದು ಆ ವೆಯ್ಟ್ ಅಂತೂ ತಡದೇ ತಡೀತದೆ, ನೀವು ಎಲ್ಲಿ ಬೇಕಾದ್ರೆ ಹಾಕೋಬೋದು ಅದನ್ನ. ಜೊತೆಗೆ ಸಪ್ರೇಟ್ ಕೇಬಲ್ಲು ಗೀಬಲ್ಲು ಮಾಡೋವಂಥ ಅವಶ್ಯಕತೆ ಇಲ್ಲ. ಮೇಲೆ ಸೋಲಾರ್ ಪ್ಯಾನಲ್ ಹಾಕ್ತೀವಿ, ಅಲ್ಲಿಂದ ತೊಗೊಂಬಂದು ಇನ್ವರ್ಟರ್ ಕೊಟ್ಟು ಇನ್ವರ್ಟರ್ ಗ್ರಿಡ್ಡಿಗೆ ಕನೆಕ್ಟ್ ಮಾಡೋ ಥರ ಮಾಡ್ಬೋದು. ಸೊ ಅದು ಮೇಯ್ನ್ ನಿಮಗೆ. ಜೊತೆಗೆ ಈ 1 kW ಸಿಸ್ಟಮ್, ಫಾರ್ ಎಕ್ಸಾಂಪಲ್ 1 kW ಸಿಸ್ಟಮು ನೀವು ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಶ್ಯಾಡೋ ಫ್ರೀ ಇರಿ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಸೋಲಾರ್ ಮಾಡ್ಯೂಲ್ ಬರುತ್ತೆ, ಸೋಲಾರ್ ಇನ್ವರ್ಟರ್ ಬರುತ್ತೆ, ಸೋಲಾರ್ ಅರೆ ಜಂಕ್ಷನ್ ಬಾಕ್ಸ್ ಬರುತ್ತೆ, ಸೋಲಾರ್ HCDB ಬರುತ್ತೆ, ಸರ್ಜ್ ಪ್ರೊಟೆಕ್ಷನ್ ಬರುತ್ತೆ, ಲೈಟ್ನಿಂಗ್ ಅರೆಸ್ಟರ್ ಬರುತ್ತೆ, ಅರ್ಥಿಂಗ್ ಪಿಟ್ ಬರುತ್ತೆ, ಜೊತೆಗೆ ಮೇಲಿಂದ ಸ್ಟ್ರಕ್ಚರು, ಕೇಬಲಿಂಗು ಇದೆಲ್ಲನೂ ಮಾಡಬೇಕಾಗತ್ತೆ. ಮತ್ತು ನೀವು ಈ ಸೋಲಾರ್ ರೂಫ್ಟಾಪ್ ಮಾತ್ರ ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಆರ್ ಸಿ ಸಿ ಇರಲಿ, ಶೀಟ್ ಇರಲಿ ಅಂತ ಹೇಳಿದ್ರಿ, ಅದು ಜೊತೆಗೆ ಏನೇನು ಬರ್ತದೆ ಅಂತ ಹೇಳಲಿಲ್ಲ ಅಲ್ವಾ. ನೋಡಿ, ಫಾರ್ ಎಕ್ಸಾಂಪಲ್ಲು 1 kW ಸೋಲಾರ್ ರೂಫ್ಟಾಪ್ ಸಿಸ್ಟಮ್ನ ನೀವು ಹಾಕ್ಕೊಂಡ್ರೆ ಇದ್ರ ಜೊತೆಗೆ ಸೋಲಾರ್ PV ಮಾಡ್ಯೂಲ್ ಬರುತ್ತೆ, ಸೋಲಾರ್ ಇನ್ವರ್ಟರ್ ಬರುತ್ತೆ, ಸೋಲಾರ್ ಅರೆ ಜಂಕ್ಷನ್ ಬಾಕ್ಸ್ ಬರುತ್ತೆ, ಸೋಲಾರ್ ಸರ್ಜ್ ಪ್ರೊಟೆಕ್ಷನ್ ಬರುತ್ತೆ, ಸೋಲಾರ್ ಲೈಟ್ನಿಂಗ್ ಅರೆಸ್ಟು ಬರುತ್ತೆ, ಸೋಲಾರ್ ಅರ್ಥಿಂಗ್ ಫಿಟ್ ಬರುತ್ತೆ, ಕೇಬಲಿಂಗ್ ಬರುತ್ತೆ, ಜೊತೆಗೆ ಅದರ ಸ್ಟ್ರಕ್ಚರ್ ಬರುತ್ತೆ. ಇದೆಲ್ಲ ನಾನು ಗೌರ್ಮೆಂಟಲ್ಲಿ ಇರೋವಂಥ KERC ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ, ಆ KERC ಗೈಡ್ಲೈನ್ಸ್ ವಿತ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದ್ರ ಮೂಲಕ ಇದನ್ನೆಲ್ಲ ಆಗಬೇಕಾಗತ್ತೆ. ಅವರ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ಅದನ್ನು ಮಾಡಬೇಕಾಗತ್ತೆ. ಅದನ್ನೆಲ್ಲ ಇನ್ ಡೀಟೇಲಾಗಿ ಪಾಲಿಸಿನಲ್ಲಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಆ ಪಾಲಿಸಿ ಬಗ್ಗೆನಲ್ಲಿ ಇದೆಲ್ಲ ಡೀಟೇಲಾಗಿ ನಿಮ್ಗೆ ಹೇಳ್ತೀವಿ ನಾವು. ಅರ್ಥಿಂಗ್ ಪಿಟ್ ಇದ್ರದ್ದು ಗೌರ್ಮೆಂಟಲ್ಲಿ ಇರೋವಂಥ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಷನ್ ಆ್ಯಂಡ್ ಗೈಡ್ಲೈನ್ಸ್ ಇದೇ ವಿಡಿಯೋದಲ್ಲಿ ಮುಂದೆ ಬರ್ತದೆ ನಿಮಗೆ, ಅದನ್ನೆಲ್ಲ ತಿಳಿಸ್ಕೊಡ್ತೀವಿ ನಾವು ನಿಮಗೆ. ಸೊ ಇವಾಗ ನೀವು ಅನ್ಬೋದು ಏನಂತ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಾಯಿತು, ಎಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಅಂತಲೂ ಗೊತ್ತಾಯಿತು. ಈಗ ನಿಮಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಮಾಹಿತಿ ಬಂತು, ಎಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಅಂತಲೂ ಗೊತ್ತಾಯಿತು, ಹೇಗೆ ಇನ್ಸ್ಟಾಲ್ ಮಾಡ್ಬೋದು ಅಂತಲೂ ಗೊತ್ತಾಯಿತು. ಬಟ್ ಈಗ ನಿಮ್ಮ ತಲೆಯಲ್ಲಿ ಎಷ್ಟು ಕಾಸ್ಟ್ ಆಗ್ಬೋದು ಅನ್ನೋದು ನಿಮ್ಮ ತಲೆಯಲ್ಲಿದೆ. ಈಗ ಕಾಸ್ಟು ಎಷ್ಟಾಗ್ಬೋದು ಅಂದರೆ ಅದು ಡಿಪೆಂಡ್ ಅಪಾನ್ ಸಿಸ್ಟಮ್ ಕೆಪಾಸಿಟಿ ಆ್ಯಂಡ್ ಎಲ್ಲಿ ಇನ್ಸ್ಟಾಲ್ ಮಾಡ್ತೀರಾ, ನೀವು ಯಾವ ಜಾಗದಲ್ಲಿ ಇನ್ಸ್ಟಾಲ್ ಮಾಡ್ತೀರಾ, ಅದು ಶೀಟ್ ರೂಫಾ ಆರ್ ಸಿ ಸಿ ರೂಪ, ಅದ್ರ ಮೇಲುಗಡೆ ಕಾಸ್ಟ್ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಆನ್ ಅವರೇಜ್ 1 kW ಎಕ್ಸಾಂಪಲ್ ತೊಗೊಂಡ್ರೆ 65,000-70,000 ರೂಪಾಯಿ ಒಂದು ಸಿಸ್ಟಮ್ 1 kW ಆಗ್ಬೋದು. ಇದ್ರ ಜೊತೆಗೆ ಗೌರ್ಮೆಂಟಲ್ಲಿ ಬೆಂಚ್ ಮಾರ್ಕ್ ಕಾಸ್ಟ್ ಇಟ್ಟು 54,000 ರೂಪಾಯಿ ಬೆಂಚ್ ಮಾರ್ಕ್ ಕಾಸ್ಟ್ ಇಟ್ಟಿದ್ದಾರೆ. ಅದೇನಕ್ಕೆ, ಅದು ಓನ್ಲಿ ಫಾರ್ ಸಬ್ಸಿಡಿ ಕ್ಯಾಲ್ಕುಲೇಷನ್ಗೋಸ್ಕರ. ಅದು ಈ ವರ್ಷ ಇಟ್ಟಿರೋದು 54,000, ಅದು ಗೌರ್ಮೆಂಟ್ ಪಾಲಿಸಿ ಪ್ರಕಾರ ಎವ್ರಿ ಇಯರ್ ಅದು ಚೇಂಜ್ ಆಗ್ತಾ ಇರ್ತದೆ.
ಆನ್ ಅವರೇಜ್ ಕಾಸ್ಟು 65,000 to 70,000 rupees 1 kilowatt ಆಗ್ಬೋದು. ಈಗ ನಿಮಗೆ ಸೋಲಾರ್ ರೂಫ್ಟಾಪ್ ಇನ್ಸ್ಟಾಲೇಷನ್ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲ ತಿಳ್ಕೊಂಡ್ರಿ. ಬಟ್ ಆದರೆ ಈಗ ನಿಮ್ಗನ್ಸುತ್ತೆ ಎಷ್ಟು ಕಾಸ್ಟ್ ಆಗ್ಬೋದು ಇದಕ್ಕೆ ಅಂತ, ಕರೆಕ್ಟಾ? ಈ ಕಾಸ್ಟ್ ಎಷ್ಟಾಗತ್ತೆ ಅಂತ ಅಂದರೆ ನೋಡಿ, ಅದು ಡಿಪೆಂಡ್ ಅಪಾನ್ ನಿಮ್ಮ ಸಿಸ್ಟಮ್ ಕೆಪಾಸಿಟಿ, ಪಾಯಿಂಟ್ ನಂಬರ್ ಒನ್. ನಂಬರ್ ಟೂ, ಡಿಪೆಂಡ್ ಅಪಾನ್ ಸೈಟ್ ಕಂಡೀಷನ್. ಯಾಕೆ ಸೈಟ್ ಕಂಡೀಷನು ಅಂದರೆ, ಆರ್ ಸಿ ಸಿ ಇದ್ರೇ ಬೇರೆ ಚೇಂಜ್ ಆಗುತ್ತೆ, ಶೀಟ್ ರೂಫ್ ಇದ್ರೇ ಚೇಂಜ್ ಆಗುತ್ತೆ. ಹಾಗಾಗಿ ಕೆಪಾಸಿಟಿ ಆ್ಯಂಡ್ ಸೈಟ್ ಕಂಡೀಷನ್ ಮೇಲೆ ಈ ಸೋಲಾರ್ ಸಿಸ್ಟಮ್ ಪ್ರೈಸ್ ಗೊತ್ತು ಮಾಡ್ಬೋದು ನಾವು ನಿಮಗೆ. ನಂಬರ್ ಟೂ, ಫಾರ್ ಎಕ್ಸಾಂಪಲ್ ಒಂದು ಕಿಲೋವ್ಯಾಟ್ಗೆ ಅಂತ ತೊಗೊಂಡ್ರೆ ಆನ್ ಆವರೇಜ್ ಕಾಸ್ಟು 60,000 to 65,000 rupees ಇರುತ್ತೆ, ಅಪ್ರಾಕ್ಸಿಮೇಟ್ ಕಾಸ್ಟ್. ಇದರಲ್ಲಿ ಏನೇನು ಬರುತ್ತೆ ಅಂತ ಕೇಳ್ಬೋದು ನೀವು. ನಾವು 60,000 to 65,000 ಕೊಟ್ಟರೆ ಏನೇನು ಇದರಲ್ಲಿ ಬರುತ್ತೆ? ಒಂದು ಸೋಲಾರ್ ಮಾಡ್ಯೂಲ್ ಬರುತ್ತೆ, ಸೋಲಾರ್ ಇನ್ವರ್ಟರ್ ಬರುತ್ತೆ, ಸೋಲಾರ್ ಇನ್ಸ್ಟಾಲೇಷನ್ಗೆ ಬೇಕಾಗಿರೋಂಥ ಎಲ್ಲ ಆಕ್ಸಸರೀಸು ಅದರಲ್ಲಿ ಬರುತ್ತೆ. ಎ ಸಿ ಡಿ ಬಿ ಇರ್ಬೋದು, ಅರೆ ಜಂಕ್ಷನ್ ಇರ್ಬೋದು, ಲೈಟ್ನಿಂಗ್ ಅರೆಸ್ಟ್ ಇರ್ಬೋದು, ಅರ್ಥಿಂಗ್ ಪಿಟ್ ಇರ್ಬೋದು, ಎಲ್ಲ ಮೆಟೀರಿಯಲು ಅದರಲ್ಲಿ ಬರುತ್ತೆ, ಇನ್ಕ್ಲೂಡಿಂಗ್ ಬೆಸ್ಕಾಮ್ ಲೈಸನಿಂಗ್ ಚಾರ್ಜ್. ಇದಿಷ್ಟೂ ಆ ಕಾಸ್ಟಲ್ಲೇ ಬಂದ್ಬಿಡ್ತದೆ ನಿಮಗೆ ಸಿಸ್ಟಮಲ್ಲಿ. ಇದು ಜೊತೆಗೆ ನೀವು ಕೇಳ್ಬೋದು, ಇದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಎಷ್ಟು ದಿನದಲ್ಲಿ ಇದು ನಮಗೆ ರಿಟರ್ನ್ ಬರುತ್ತೆ ಅಂತ. ಅದಕ್ಕೆ ಹೇಳ್ತಾ ಇದೆ, ಒಂದು ನಮ್ಮ ಸಿಸ್ಟಮ್ ಕಾಸ್ಟ್ ಇದು, ಎರಡನೇದು ಗೌರ್ಮೆಂಟ್ ಸಬ್ಸಿಡಿ ಅಂತ ಒಂದು ಕೊಡ್ತಾರೆ ನಿಮಗೆ. ಆ ಸಬ್ಸಿಡಿ ಡಿಪೆಂಡ್ ಅಪಾನ್ ಆ ಬೆಂಚ್ ಮಾರ್ಕ್ ಕಾಸ್ಟು. ಈ ವರ್ಷ ಅದಕ್ಕೆ 54,000 rupees ಬೆಂಚ್ ಮಾರ್ಕ್ ಕಾಸ್ಟ್ ಇಟ್ಟಿದ್ದಾರೆ. ಅದು ಓನ್ಲಿ ಫಾರ್ ಸಬ್ಸಿಡಿ ಕ್ಯಾಲ್ಕುಲೇಷನ್ಗೋಸ್ಕರ. ಆ ಕಾಸ್ಟಲ್ಲಿ ಸಿಸ್ಟಮ್ ಸಪ್ಲೈ ಮಾಡಲಿಕ್ಕಾಗಲ್ಲ. ಅದು ಓನ್ಲಿ ಬೆಂಚ್ ಮಾರ್ಕ್ ಕಾಸ್ಟು ಸಬ್ಸಿಡಿ ಕ್ಯಾಲ್ಕುಲೇಷನ್ಗೋಸ್ಕರ ಇಟ್ಟಿರ್ತಾರೆ. ಅದನ್ನು ನೀವು ಬೇಕಾದ್ರೆ ತೊಗೋಬೋದು ಸಬ್ಸಿಡಿನ. ಇದೆರಡೂ ತೊಗೊಂಡಾಗ ಈ ಸಿಸ್ಟಮ್ ಕಾಸ್ಟ್ 60,000 to 65,000 ಅಂದಾಗ ಮ್ಯಾಕ್ಸಿಮಮ್ ಅಂದರೆ ನಿಮಗೆ 4.5 to 5 years ನಿಮ್ಮ ಸಿಸ್ಟಮ್ಗೆ ಓಡಿರೋ ಹಣ ನಿಮ್ಗೆ ವಾಪಸ್ ಬಂದ್ಬಿಡ್ತದೆ. ಆದರೆ ಸಿಸ್ಟಮ್ ಲೈಫ್ ಎಷ್ಟು ಅಂತ ನೀವು ಕ್ವಶನ್ ಹಾಕ್ಬೋದು. 25 years ಸಿಸ್ಟಮ್ ನಿರಂತರವಾಗಿ ಕೆಲಸ ಮಾಡ್ತದೆ, ಅದು ಮೇನು. ಬೇರೆ ಓಲ್ ಸಿಸ್ಟಮ್ಮು 5 years ಕಂಪ್ನಿಗಳಿಂದ ವಾರಂಟಿ ಆಗಲಿ ಮತ್ತೊಂದಾಗಲಿ ಕೊಡ್ತಾರೆ, ಬಟ್ ಅದೇ ಸಿಸ್ಟಮ್ಮು 25 years ಆದರೂ ಲೈಫ್ ಇರುತ್ತೆ. ಮೇಂಟೆನೆನ್ಸ್ ಏನು ಬರ್ಬೋದು ಅಂತ ಕೇಳ್ಬೋದು. ತುಂಬ ಸಣ್ಣ ಮೇಂಟೆನೆನ್ಸ್, ಸೋಲಾರ್ ಪ್ಯಾನಲ್ ಕ್ಲೀನ್ ಮಾಡ್ಕೋಬೇಕು. ಮಿನಿಮಮ್ ಮೇಂಟೆನೆನ್ಸ್ ಇದ್ದರೆ 25 years ನಿರಂತರವಾಗಿ ಸೋಲಾರ್ ಸಿಸ್ಟಮ್ ಕೆಲಸ ಮಾಡ್ತದೆ. ಇದು ಮೇನ್ ಅಡ್ವಾಂಟೇಜ್ ನಿಮಗೆ ಈ ಒಂದು ವಿಡಿಯೋದಲ್ಲಿ. ಕೊನೆಯದಾಗಿ, ಸೋಲಾರ್ ಸಿಸ್ಟಮ್ ಅಳವಡಿಸಿದ ಮೇಲೆ ಇದರ ಗ್ಯಾರಂಟಿ ಮತ್ತು ವಾರಂಟಿ ಏನು ಅಂತ ನೀವು ಪ್ರಶ್ನೆ ಕೇಳ್ಬೋದು. ಯಾಕೆಂದರೆ ಮುಖ್ಯವಾಗಿ ಬೇಕಾಗಿರೋದು, ಒಂದು ಪ್ರಾಡಕ್ಟ್ ಇನ್ಸ್ಟಾಲ್ ಮಾಡಾದಮೇಲೆ ಅದರ ಗ್ಯಾರಂಟಿ ವಾರಂಟಿ ಆಲ್ಸೋ ಇಂಪಾರ್ಟೆಂಟು, ಕರೆಕ್ಟ್ ಅಲ್ವಾ ಗ್ರಾಹಕರೇ? ಈ ಸಿಸ್ಟಮ್ ಅಳವಡಿಸಿದ್ರೆ ಸೋಲಾರ್ ಸಿಸ್ಟಮಲ್ಲಿ ಮೇನ್ ಕಾಂಪೋನೆಂಟ್ ಯಾವುದು? ಸೋಲಾರ್ ಮಾಡ್ಯೂಲು. ಈ ಸೋಲಾರ್ ಮಾಡ್ಯೂಲ್ಗೆ 25 years ಪರ್ಫಾರ್ಮೆನ್ಸ್ ವಾರಂಟಿನ ಕೊಡ್ತಾರೆ. ಜೊತೆಗೆ ಇನ್ನು ಉಳಿದಿರುವಂಥ ಎಲ್ಲ ಐಟಮ್ ಸೇರಿ, ಇನ್ವರ್ಟರ್ ಇರ್ಬೋದು, ಕೇಬ್ಲಿಂಗ್ ಇರ್ಬೋದು, ಎ ಸಿ ಡಿ ಇರ್ಬೋದು, ಎಲ್ಲ ಅದಕ್ಕೆ ರಿಲೇಟೆಡ್ ಆಕ್ಸೆಸರೀಸ್ ಏನಿದೆ ಅದಕ್ಕೆ 5 years ವಾರಂಟಿ ಕೊಡ್ತಾರೆ. ಇದು ಆ್ಯಸ್ ಪರ್ ದಿ MNRE ಗೈಡ್ಲೈನ್ಸ್ ಪ್ರಕಾರ ಕೊಡೋವಂಥ ವಾರಂಟಿ. ಈ ವಾರಂಟಿ ಏನೋ ನಿಮ್ಮ ಉಪಕರಣಗಳು ಏನೋ ಸಮಸ್ಯೆ ಆಯಿತು, ವಾರಂಟಿ ಯಾವ ಥರ ಕ್ಲೈಮ್ ಮಾಡಬೇಕು ಅಂತ ಅಂದಾಗ, ಮುಖ್ಯವಾಗಿ ಈ ಒಂದು ಉಪಕರಣವನ್ನು ಅಳವಡಿಸಿದಾಗ ನಿಮಗೆ ಕೊಟ್ಟಿರೋವಂಥ ಇನ್ವಾಯ್ಸ್ ಆಗಲಿ, ಯೂಸರ್ ಮ್ಯಾನ್ಯುಲ್ ಆಗಲಿ, ವಾರಂಟಿ ಗೈಡ್ಲೈನ್ಸ್ ಆಗಲಿ, ಪ್ರತಿಯೊಂದು ದಾಖಲಾತಿಗಳನ್ನ ನೀವು ಸೂಕ್ತ ರೀತಿಯಲ್ಲಿ ಇಟ್ಟಿರಬೇಕು. ಆವಾಗ ಆ ವಾರಂಟಿನ ಕ್ಲೈಮ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇಲ್ಲ ಅಂದಾಗ ಸಣ್ಣ ಪಣ್ಣ ನ್ಯೂನತೆಗಳು ಆಗುತ್ತೆ. ಅದಕ್ಕೋಸ್ಕರ ಮರೆಯದಿರಾ, ವಾರಂಟಿ ಗ್ಯಾರಂಟಿದು ಸೂಕ್ತ ದಾಖಲಾತಿಗಳನ್ನ ತಮ್ಮಲ್ಲಿ ಇಟ್ಕೋಬೇಕು ಅಂತ ಸಹ ನಾವು ಈ ಮೂಲಕ ನಿಮಗೆ ಮನವಿ ಮಾಡ್ತೀವಿ. ಈ ಒಂದು ವಿಡಿಯೋನ ನೀವು ನೋಡಿರ್ತೀರ, ನಿಮಗಿದು ಲೈಕ್ ಆಗಿದ್ದರೆ ಖಂಡಿತವಾಗಿ ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ,
ಸಾಧ್ಯವಾದಷ್ಟು ಬೇರೆಯವರಿಗೂ ಶೇರ್ ಮಾಡಿ. ಜೊತೆಗೆ ನಿಮಗಿನ್ನೂ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನಮ್ಮ ಮುಂದಿನ ವಿಡಿಯೋ ಬರುತ್ತೆ, ಅದಕ್ಕೆ ನೀವು ಕಳಿಸಿ. ನಾವು ನಿಮಗೆ ಸಾಧ್ಯವಾದಷ್ಟು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ನೀವು ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡಿದ್ದೀರಾ, ನೋಡಿದ್ದೀರಾ, ನೀವೆಲ್ಲನೂ ಒಳ್ಳೆಯದು ಅಂತ ಭಾವಿಸಿದ್ದೀರಾ ಅನ್ಕೋತೀನಿ. ಜೊತೆಗೆ ಕರ್ನಾಟಕ ಸ್ಟೇಟಲ್ಲಿ ನೀವು ಈ ಸೋಲಾರ್ನ ಅಳವಡಿಸ್ಬೇಕಾದ್ರೆ ಏನು ಪಾಲಿಸಿ ಇದೆ, ಹೇಗೆ ಇನ್ಸ್ಟಾಲ್ ಮಾಡ್ಬೋದು, ಏನು ಡಾಕ್ಯುಮೆಂಟೇಷನ್ ಬೇಕು, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ವಿವರವನ್ನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀವಿ. ದಯವಿಟ್ಟು ಅದನ್ನು ಸಹ ನೀವು ನೋಡಿ ಲೈಕ್ ಮಾಡಬೇಕು. ನಾನು ಮಲ್ಲೇಶ್ ಅಂತ ಬೆಂಗಳೂರಿನಿಂದ, ಧನ್ಯವಾದಗಳು.